ಪ್ರಿಯ ವಿದ್ಯಾರ್ಥಿಗಳೇ, ಪಿ ಲಂಕೇಶ್ ಅವರು ಬರೆದಿರುವಂತಹ ನಾನು ಸಿನಿಮಾ ಮಾಡಿದೆ ಎನ್ನುವಂತಹ ಒಂದು ಪಠ್ಯದ ಮೂರು ಭಾಗಗಳನ್ನು ಈಗಾಗಲೇ ಕೇಳಿಸ್ಕೊಂಡಿದ್ದೀರ. ಅದರ ಮುಂದಿನ ಭಾಗವನ್ನು ಇದರಲ್ಲಿ ನಾವು ನೋಡೋಣ. ಈ ಮೂರು ಭಾಗದಲ್ಲಿ ಇದ್ದಂತಹ ಪ್ರಮುಖ ಅಂಶಗಳೇನಪ್ಪ ಅಂತಂದರೆ, ಇವರು ಚಲನಚಿತ್ರ ಪಲ್ಲವಿ ಎನ್ನುವಂತಹ ಚಲನಚಿತ್ರವನ್ನು ತುರ್ತು ಪರಿಸ್ಥಿತಿ ಘೋಷಣೆಯಾದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಅನುಭವಿಸಿದಂಥ ಯಾತನೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವರು ಆ ಚಿತ್ರಕ್ಕೆ ಒಬ್ಬ ನಾಯಕಿಯನ್ನು ಹುಡುಕೋಬೇಕಾಗತ್ತೆ. ಆಗ ಮಲ್ಲೇಶ್ವರದ ಒಬ್ಬ ಬುದ್ಧಿವಂತ ಹುಡುಗಿ, ತುಂಬ ಜಾಣೆ, ಕೇಳಿದ್ದನ್ನು ಕಂಡದ್ದನ್ನು ಮರೆಯದಂತಹ ಈಕೆಯನ್ನು ಅವರು ಚಿತ್ರರಂಗದ ಅಥವಾ ಚಲನಚಿತ್ರದ ನಾಯಕಿಯನ್ನಾಗಿ ಇವರು ಹುಡುಕ್ಕೊಳ್ತಾರೆ. ಅವ್ರಿಗೇನು ಸಹಿತ ಅನುಭವ ಇರಲಿಲ್ಲ, ಆದರೂ ಸಹಿತ ಇಲ್ಲಿ ಆ ಹುಡುಗಿ ಹತ್ರ ಈ ಒಂದು ನಾಯಕಿಯ ಪಾತ್ರವನ್ನು ಮಾಡಿಸ್ಬೋದು ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಅವರು ಆಕೆಯನ್ನು ಸಹಿತ ಇತರೆ ನಾಯಕಿಯರಂತೆ ಇರಲಿಲ್ಲ, ತುಂಬ ಸಣ್ಣದಾಗಿ ಇದ್ದಂಥ, ಕಣ್ಣಿಗೆ ಕಾಣಿಸಿದಷ್ಟು ಸಣ್ಣ ಅಂತಂದ್ಬಿಟ್ಟು ಹೇಳ್ತಾರೆ. ಸೀರೆ ಹುಟ್ಟಿ ಉಡಿಸಿದ್ರೆ ಹೆಂಗಸಿನ ಭ್ರಮೆ ಹುಟ್ಟಿಸಬಹುದಾದದ್ದು ಅಂತ. ಇಂತಹ ಒಬ್ಬ ನಾಯಕಿಯನ್ನು ಆಯ್ಕೆ ಮಾಡಿಕೊಂಡು ಅವರೇನು ಮಾಡ್ತಾರೆ, ಚಲನಚಿತ್ರವನ್ನು ಪ್ರಾರಂಭ ಮಾಡ್ತಾರೆ ಶೂಟಿಂಗನ್ನು. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ಇವರು ಟೀಕೆ ಟಿಪ್ಪಣಿಯಲ್ಲಿ ಬಿ ವಿ ಕಾರಂತರ ಬಗ್ಗೆ ಒಂದು ಲೇಖನವನ್ನು ಬರೀತಾರೆ. ಆ ಲೇಖನ ಬರೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅನೇಕರು ಅಂದರೆ ಕಾರಂತರ ಅನುಯಾಯಿಗಳು ಇವರನ್ನು ದ್ವೇಷ ಮಾಡೋದಕ್ಕೆ ತೊಡಗ್ತಾರೆ. ಸೊ ಅನಿವಾರ್ಯವಾಗಿ ಇವರೇನು ಮಾಡಬೇಕಾಗುತ್ತೆ ಅಂತಂದರೆ, ಕೆಲವು ಪ್ರತಿರೋಧವನ್ನು ಎದುರಿಸಬೇಕಾದಂಥ ಸಂದರ್ಭ ಆಗ ಕ್ರಿಯೇಟ್ ಆಗುತ್ತೆ. ಅಂದರೆ ಇವರು ಚಿತ್ರೀಕರಣ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲವನ್ನು ಸಹಿತ ಎದುರಿಸಬೇಕಾದಂಥ ಸಂದರ್ಭವನ್ನು ಇಲ್ಲಿ ಅವರು ಸ್ಮರಿಸ್ತಾರೆ. ಅದಾದಮೇಲೆ ಈ ನಾಲ್ಕನೇ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡೋಣ. ಇವರನ್ನು ದ್ವೇಷ ಮಾಡುತ್ತಿದ್ದಂಥ ಜನಗಳಲ್ಲಿ ಇನ್ನೊಬ್ಬರು ಇವರ ಛಾಯಾಗ್ರಾಹಕರು ಸಹಿತ ಇರ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅವರಲ್ಲಿ ನಮ್ಮ ಛಾಯಾಗ್ರಾಹಕ ಕೂಡ ಒಬ್ಬ, ಈತ ಚಿತ್ರದ ಹತ್ತಿರ ಬರಲಿಲ್ಲ, ಮನಸ್ಸಿಗೆ ಬಂದ ಹಾಗೆ ಮಾತಾಡುತ್ತಾ ಓಡಾಡತೊಡಗಿದ. ಸವಾಲುಗಳು ಎದುರಾದಾಗಲೆಲ್ಲ ರೋಷದಿಂದ ಎದ್ದೇಳುವುದು ನನ್ನ ಗುಣ. ನನ್ನೆಲ್ಲ ಛಾತಿ ಶಕ್ತಿಯನ್ನೆಲ್ಲ ಬಳಸಿಕೊಂಡು ಈ ಚಿತ್ರ ಒಳ್ಳೆಯದಾಗಬಹುದೆಂದು ಮಿತ್ರರ ಮನವೊಲಿಸಿ ಚಿತ್ರದ ವಿತರಣೆ ಮಾಡುವವರನ್ನು ದೊರಕಿಸಿಕೊಂಡೆ. ಹೊಸ ಬಗೆಯ ಚಿತ್ರಗಳ ಅನುಭವ ಇರುವ ಒಬ್ಬರನ್ನು ಸಂಕಲನಕ್ಕೆ ನೇಮಿಸಿಕೊಂಡೆ. ಹೀಗೆ ಅವರು ಚಿತ್ರವನ್ನು ನಾನು ಮುಂದುವರೆಸ್ತೆ ಅಂತ ಹೇಳ್ತಾರೆ. ಛಾಯಾಗ್ರಾಹಕನನ್ನು ಬಿಡ್ತಾರೆ, ಬೇರೆಯವ್ರನ್ನ ತೆಗೆದುಕೊಳ್ತಾರೆ, ಅವ್ರ ಚಿತ್ರದ ಶೂಟಿಂಗನ್ನು ಮಾಡೋದಕ್ಕೆ ಮುಂದುವರೆಸ್ತಾರೆ. ಇವರ ಬುದ್ಧಿಯನ್ನೆಲ್ಲ ಖರ್ಚು ಮಾಡಿ ಏನು ಮಾಡ್ತಾರೆ ಅಂತಂತಂದರೆ, ಅದಕ್ಕೆ ವಿತರಣೆ ಮಾಡುವಂಥವರನ್ನು ಸಹಿತ ಹುಡುಕೊಳ್ತಾರೆ. ಮತ್ತು ಇವರ ಚಿತ್ರವನ್ನು ಸಂಕಲನ ಮಾಡುವುದಕ್ಕೆ, ಎಡಿಟಿಂಗ್ ಮಾಡೋದಕ್ಕೆ ಒಬ್ಬ ಅನುಭವ ಇರುವಂತಹ ವ್ಯಕ್ತಿಯನ್ನು ಸಹಿತ ನೇಮಿಸಿಕೊಳ್ತಾರೆ. ಹೀಗೆ ಇವರು ಚಿತ್ರವನ್ನು ಮುಂದುವರೆಸ್ತಾರೆ. ನಾವು ತೆಗೆದುಕೊಂಡಿದ್ದ ಶಾಟ್ಗಳು, ದೃಶ್ಯಗಳು ನನಗನ್ನಿಸಿದ್ದಕ್ಕೆ ಹತ್ತಿರವಾಗುವಂತೆ ಜೋಡಿಸತೊಡಗಿದೆ. ಇಲ್ಲಿ ನಾನು ಏಕಾಂಗಿಯಾಗಿದ್ದೆ, ಮತ್ತೆ ಚಿತ್ರೀಕರಿಸುವುದು ಸಾಧ್ಯವಿರಲಿಲ್ಲ. ಚಿತ್ರದ ಮುಖ್ಯ ಪಾತ್ರಧಾರಿಗಳು ಕೂಡ ಹೊರಟು ಹೋಗಿದ್ದರು. ನನ್ನೆದುರಿದ್ದವು ಬದುಕಿದ ಅಸಂಖ್ಯಾತ ತುಣುಕುಗಳು. ಅವನ್ನು ಒಂದುಗೂಡಿಸಲು ಬೇಕಾದದ್ದು ಒಂದು ಧ್ವನಿ ಮತ್ತು ಸಂಗೀತ. ನಾಯಕಿಗಾಗಿ ಕೆಲವು ಸಾಲುಗಳನ್ನು ಬರೆದು ಚಿತ್ರವನ್ನು ಸಿದ್ಧಗೊಳಿಸತೊಡಗಿದೆ. ಇದು ನಿರ್ದೇಶಿತವಾದಾಗ ಬೇಕಾದ ಚಿತ್ರೀಕರಣದ ಸಮಯದಲ್ಲಿ, ಸಂಕಲನದ ಕೊಠಡಿಯಲ್ಲಿ ಮತ್ತು ಸಂಗೀತ ನೀಡುವಾಗ. ಹೀಗಾಗಿ ಈ ಚಿತ್ರಸಾಹಿತ್ಯ ಚಿತ್ರ ಕೂಡ ಆಗಬೇಕಾಯಿತು. ಸೊ ಇಲ್ಲಿ ಇದು ಚಿತ್ರಸಾಹಿತ್ಯ ಚಿತ್ರವೂ ಸಹಿತ ಆಗಬೇಕಾಯಿತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಇವರು ತೆಗೆದುಕೊಂಡಂಥ ಅನೇಕ ಶಾಟ್ಗಳೇನಾಗುತ್ತೆ ಅಂತಂದರೆ, ಈಗ ಅದನ್ನೆಲ್ಲ ಅವೆಲ್ಲ ಬಿಡಿ ಶಾಟ್ಗಳಾಗಿರುತ್ತೆ, ಒಂದೊಂದೇ ಸಪ್ರೇಟ್ ಇರುತ್ತೆ. ಅದನ್ನೆಲ್ಲವನ್ನು ಸಹಿತ ಇಲ್ಲಿ ಸಂಕಲನ ಮಾಡಿ ಒಟ್ಟಾಗಿ ಸೇರಿಸಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಯಾರನ್ನು ಸೇರಿಸ್ಕೊಳ್ಳೋದು ಸಹಿತ ಸಾಧ್ಯ ಇರಲಿಲ್ಲ, ಯಾಕೆಂದರೆ ನನಗೆ ಅನ್ನಿಸಿದ್ದಂತೆ ನಾನು ಮಾಡಬೇಕಾಗಿರುತ್ತೆ. ಚಿತ್ರದ ಪ್ರಮುಖ ಪಾತ್ರಧಾರಿಗಳೆಲ್ಲರೂ ಸಹಿತ ಹೊರಟೋಗ್ಬಿಟ್ಟಿದ್ರು, ಅವ್ರಿಗೆ ಅವರನ್ನು ಇಟ್ಕೊಳಕ್ಕಾಗೋದಿಲ್ಲ ಜಾಸ್ತಿ ದಿವಸ. ಅದಕ್ಕೆ ಏನಾಗಿತ್ತು, ಅವ್ರು ಯಾರೂ ಸಹಿತ ಮತ್ತೆ ರೀಶೂಟ್ ನಾವು ಅಥವಾ ಮತ್ತೊಂದು ಸರ್ತಿ ಶೂಟಿಂಗ್ ಮಾಡೋಕ್ಕೆ ಅವಕಾಶವೇ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಏನಿದೆಯೋ ಅದರಲ್ಲೇ ನಾನು ಎಡಿಟ್ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಮತ್ತು ಅದಕ್ಕೆ ಧ್ವನಿಯೂ ಬೇಕಾಗಿತ್ತು, ಮತ್ತು ಸಂಗೀತವೂ ಸಹಿತ ಬೇಕಾಗಿತ್ತು. ಕೆಲವು ಸಾಲಗಳನ್ನು ಬರೆದು ನಾನೇ ಸಿದ್ಧಗೊಳಿಸಿ ಇದು ನಿರ್ದೇಶನ ಮಾಡುವಂಥ ಚಿತ್ರೀಕರಣದಲ್ಲಿ ಇದಾಗಬೇಕಾಗಿತ್ತು. ಆ ನಂತರದಲ್ಲಿ ಇದನ್ನು ಮಾಡೋದಕ್ಕೆ ಪ್ರಯತ್ನಪಟ್ಟೆ. ಸಂಗೀತ ನೀಡುವಾಗ ಕೆಲಸಾರ್ಥ ಏನು ಮಾಡ್ತಾರೆ ಅಂತಂದರೆ,
ಕ್ಲಿಪ್ಪಿಂಗ್ನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸನ್ನು ಸಹಿತ ಕೊಡೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿ ನಾನು ಈಗೆಲ್ಲ ಮಾಡಿ ಸರ್ಕಸ್ ಮಾಡಿ ಇದು ಮಾಡಿದೆ ಅಂತಂದರೆ ಇಲ್ಲಿ ಈ ಒಂದು ಚಿತ್ರವನ್ನು ಮುಗಿಸ್ಬೇಕು ಅಂತ ಪ್ರಯತ್ನಪಟ್ಟೆ. ಇವರು ಬೇಸಿಕಲಿ ಸಾಹಿತಿ, ಚಿತ್ರಸಾಹಿತಿಯು ಸಹಿತ ನಾನಾಗಬೇಕಾದಂಥ ಪರಿಸ್ಥಿತಿ ಬಂತು ನನಗೆ. ಅದು ಸಹಿತ ಅದೇ ಅಂತ ಹೇಳ್ತಾರೆ. ಸ್ಕ್ರೀನ್ ಪ್ಲೇ ಅಂತ ಬರುತ್ತೆ, ನೀವು ನೋಡ್ಬೋದು. ಆ ಸ್ಕ್ರೀನ್ ಪ್ಲೇ ಅನ್ನೋದೇ ಬೇರೆ, ಮೂಲ ಕಥೆಯೇ ಬೇರೆ. ನಿಮಗೆ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಒಂದು ಚಲನಚಿತ್ರ ಶೂಟ್ ಆಗ್ತಾ ಇದೆ ಅಂತಂದರೆ ಹತ್ತಾರು ಕ್ಯಾಮ್ರಾಗಳ ಹತ್ತಾರು ಆ್ಯಂಗಲ್ಗಳಲ್ಲಿ ಮಾಡ್ತಾರೆ. ಆದರೆ ಅವ್ರಿಗೆ ಇದ್ದಂತಹ ಒಂದು ಮಿತಿಯಲ್ಲಿ, ಮತ್ತು ಇವತ್ತೇನಾಗಿದೆ ಡಿಜಿಟಲ್ ಕ್ಯಾಮ್ರಾಗಳು ಬಂದಿದೆ. ಆವತ್ತು ಡಿಜಿಟಲ್ ಕ್ಯಾಮ್ರಾಗಳು ಇರಲಿಲ್ಲ, ರೋಲ್ಗಳನ್ನು ತುಂಬ ಕಾಸ್ಟ್ಲಿ, ಅದು ಕೆಲವೆಲ್ಲ ಇಂಪೋರ್ಟೆಡ್ ರೋಲ್ಗಳನ್ನು ತರಿಸ್ಬೇಕಾಗಿತ್ತು ಅವ್ರಿಗೆ, ತುಂಬ ಅದು ಹೆಚ್ಚು ವೆಚ್ಚವಾಗ್ತಾಯಿತ್ತು. ಅದಕ್ಕೇ ಕಲಾತ್ಮಕ ಚಿತ್ರಗಳಲ್ಲಿ ಹೆಚ್ಚೇನು ಸಹಿತ ಕ್ಯಾಮ್ರಾಗಳು ಬಳಸೋದಿಲ್ಲ. ಇವತ್ತೇನಾಗಿದೆ ಸುತ್ತಲೂ ಸಹಿತ ಕ್ಯಾಮ್ರಾಗಳು ಇಟ್ಟಿರ್ತಾರೆ, ಯಾವುದನ್ನು ಎಲ್ಲಿ ಬೇಕಾದರೂ ಸಹಿತ ಜೋಡಿಸುವಂಥ ಶಕ್ತಿ ಇವತ್ತು ಟೆಕ್ನಾಲಜಿಗೆ ಬಂದುಬಿಟ್ಟಿದೆ ಅದು. ಮತ್ತು ಕಡಿಮೆ ಖರ್ಚಿನಲ್ಲಿ ಇದು ಆಗ್ತಾ ಇರ್ತದೆ. ಈ ಕಾರಣಕ್ಕೋಸ್ಕರ ಅವತ್ತವರು ಈ ಎಡಿಟಿಂಗ್ ಕಾರ್ಯದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಲಂಕೇಶ್ ಅವರು. ಮತ್ತು ಈ ಬಗ್ಗೆ ಯೋಚಿಸುವಾಗ ಅನ್ನಿಸುತ್ತದೆ, ಇದರಲ್ಲಿನ ಬಟ್ಟೆ, ಸೆಟ್, ಮೇಕಪ್ ಇತ್ಯಾದಿಗಳೊಂದಿಗೆ ಚಿತ್ರೀಕರಣದಲ್ಲಿ ಕೂಡ ಕೆಲವು ಅಮೆಚೂರಿಷ್ ಹವ್ಯಾಸಿ ಅಂಶಗಳಿವೆ. ಒಂದು ಚಿತ್ರ ಶೂಟ್ ಮಾಡುವುದಕ್ಕೆ ಸಾಮಾನ್ಯವಾಗಿ 40 ರೋಲ್ ಫಿಲಮ್ ಬಳಸುತ್ತಾರೆ, ನಾವು 26 ರೋಲ್ ಬಳಸಿದ್ದೆವು. ಇಂಥ ಚಿತ್ರ ಶೂಟ್ ಮಾಡುವುದಕ್ಕೆ 1 ತಿಂಗಳಾದರೂ ಬೇಕು, ನಾವು 20 ದಿನದಲ್ಲಿ ಮುಗಿಸಿದೆವು. ಆದರೆ ಚಿತ್ರೀಕರಣದ ಬಡತನ ಮತ್ತು ವಸ್ತುವಿನಲ್ಲಿ ವರ್ಣಿತವಾದ ಬಡತನ, ದ್ವಂದ್ವ, ಸಿಟ್ಟು ಎಲ್ಲವೂ ಹೇಗೋ ಮುದ್ರಿತವಾಗಿ ಹೊರಬಂದವು. ಹುಡುಗ ಪ್ರತಿಭಟಿಸುತ್ತಾನೆ. ಅಂದರೆ ಇಲ್ಲಿ ಈ ಬೇರೆ ಹಣ ಇರುವಂಥವ್ರು ಏನು ಮಾಡ್ತಾರೆ ಅಂತಂದರೆ, ನಂಬರ್ ಆಫ್ ಡೇಸ್ ಜಾಸ್ತಿ ಮಾಡ್ತಾರೆ, ನಂಬರ್ ಆಫ್ ರೋಲ್ಸನ್ನು ಜಾಸ್ತಿ ಬಳಸ್ತಾರೆ ಫಿಲಮ್ ರೋಲ್ಗಳನ್ನು. ಮತ್ತು ಅವ್ರಿಗೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅಲ್ಲಿ ನಿರ್ದೇಶಕನೂ ಸಹಿತ ಎಕ್ಸ್ಪರ್ಟ್ ಇರ್ತಾನೆ, ಅಲ್ಲಿ ಕ್ಯಾಮ್ರಾಮನ್ ಆಗಿರ್ಬೋದು, ಪ್ರತಿಯೊಬ್ಬರು ಸಹಿತ ಪರಿಣತರಿರ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ, ಒಂದು ಸಾರ್ತಿ ಸರಿಯಾಗಿ ಬರಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಮತ್ತೆ ಮತ್ತೆ ರೀಶೂಟನ್ನು ಮಾಡಿಸ್ತಾ ಇರ್ತಾರೆ. 1, 2, 3, 4 ಕೆಲವು ಸಾರ್ತಿ 10, 12 ಟೇಕು, 15, 20 ಟೇಕ್ಗಳನ್ನು ಮಾಡ್ತಾ ಇರ್ತಾರೆ. ಎಷ್ಟು ಅವತ್ತಿನ ಕಾಲದಲ್ಲಿ ಅಷ್ಟು ಮಾಡಿದ್ರೆ ಅಷ್ಟು ರೋಲ್ ವೇಸ್ಟ್ ಆಗ್ತಾಯಿತ್ತು. ಈ ಕಾರಣಕ್ಕೋಸ್ಕರ ಇವರು ಏನು ಮಾಡ್ತಾರೆ ಅಂತಂದರೆ, ಕಡಿಮೆ ಅವಧಿಯಲ್ಲಿ ಬೇಗನೆ ಶೂಟಿಂಗ್ ಮುಗಿಸಿದ್ರಿಂದನೇ ಇವರು 26 ರೋಲ್ನಲ್ಲಿ 20 ದಿವಸದಲ್ಲಿ ಇವರು ಈ ಪಲ್ಲವಿ ಎನ್ನುವಂತಹ ಚಲನಚಿತ್ರದ ಶೂಟಿಂಗನ್ನು ಬಹಳ ಬೇಗ ಮುಗಿಸ್ಕೊಂಬಿಡ್ತಾರೆ ಇವರು. ಅದರಲ್ಲಿ ಅವರು ಹೇಳಬೇಕಾದದ್ದು ಬಡತನ ಮತ್ತು ದ್ವಂದ್ವತೆ ಮತ್ತು ಕೋಪ, ಇವೆಲ್ಲವೂ ಸಹಿತ ವ್ಯಕ್ತಪಡಿಸಬಹುದಾದಂತಹ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸಬಹುದಾದಂಥ ಒಂದು ಸಿನಿಮಾದ ಪಾತ್ರಗಳು, ಅದಕ್ಕೆ ತಕ್ಕಂತೆ ಕತೆ ಮತ್ತು ಅದಕ್ಕೆ ತಕ್ಕಂತೆ ಶೂಟಿಂಗ್ ಎಲ್ಲವನ್ನು ಸಹಿತ ಮಾಡಿ ಈ ಚಿತ್ರವನ್ನು ಹೇಗೋ ಮುಗಿಸ್ತಾರೆ. ಅಲ್ಲಿ ಹುಡುಗ ಪ್ರತಿಭಟಿಸುವುದನ್ನು ನಾವು ನೋಡ್ಬೋದು. ತನ್ನ ಹುಡುಗಿಗೊಂದು ನೆಲೆ ನೆಮ್ಮದಿ ಕೊಡಲಾರದ ಈತ ಅನೇಕ ಸ್ಥಳಗಳಲ್ಲಿ ತನ್ನ ರೋಷಕಾರಿ ಆ ರೋಷ ಎದುರಿಸಲಾರದೆ ಓಡುತ್ತಾನೆ. ಈ ಹುಡುಗಿ ತನ್ನ ಹುಡುಗನನ್ನು ಪಡೆಯಲಾರದೆ ತನ್ನ ಪ್ರತಿಭಟನೆಯೊಂದಿಗೆ ಕಮರಿ ಹೋಗುತ್ತಾಳೆ. ಹೆಣ್ಣು ನಮ್ಮಿಬ್ಬರ ದುರಂತವನ್ನು ಗ್ರಹಿಸುತ್ತಾ ಕೇಳುತ್ತಾ ಹೋಗುತ್ತಾಳೆ. ಇದೆಲ್ಲ ಎಂದೋ ನಡೆದಂತೆ ಕನಸಿನಂತೆ ಈಗ ನನಗೆ ಕಾಣಿಸುತ್ತಿದೆ. ಈ ಚಿತ್ರ ದೋಷಯುಕ್ತವಾಗಿರಬಹುದಾದರೂ ಭಿನ್ನವಾಗಿರಬಹುದು ಎಂಬ ಆಸೆ ಮಾತ್ರ ನನ್ನದು. ಅಲ್ಲಿ ಅಭಿನಯಿಸಲು ಕೂಡ ಯತ್ನಿಸಿ ಛೇ ಎಂದುಕೊಂಡು ಚಿತ್ರದಿಂದಲೇ ದೂರವಿರುವ ಸಂಕೋಚ ನನ್ನದು. ಅದ್ದೂರಿಯ ಚಿತ್ರವಾಗಿದ್ದರೂ ಕೆಟ್ಟ ಚಿತ್ರವಾಗಿರಲು ಸಾಧ್ಯ. ಇಲ್ಲಿ ಆ ಪ್ರತಿಭಟನೆ ಎನ್ನುವುದು ಈ ಒಂದು ಪಲ್ಲವಿ ಎನ್ನುವಂಥ ಚಲನಚಿತ್ರದ ಮುಖ್ಯ ಒಂದು ವಸ್ತು ಅಥವಾ ಅದರ ಉದ್ದೇಶ, ಆಶಯ. ಆ ಯುವಕ ಅಲ್ಲಿ ತನ್ನ ಹುಡುಗಿಗೋಸ್ಕರ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ರೋಷವನ್ನು ವ್ಯಕ್ತಪಡಿಸ್ತಾನೆ. ಆದರೆ ಏನಾಗುತ್ತಾನೆ ಅಂತಂದರೆ ಅವನು ಅದರಿಂದ ವಿಮುಖನಾಗ್ತಾನೆ, ಓಡೋಗ್ಬಿಡ್ತಾನೆ ಅಂತಂದ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಬಿಡ್ತಾನೆ. ಆದರೆ ಆ ರೋಷ ಅನ್ನೋದು ಎಲ್ಲಿ ಅಂತಂದರೆ ಇವಳ ಹುಡುಗಿಯ ಅಲ್ಲಿ ವ್ಯಕ್ತವಾಗುತ್ತದೆ. ಆಕೆ ಅದನ್ನು ಪ್ರತಿಭಟಿಸ್ತಾಳೆ, ಅದರಲ್ಲೇ ಅವಳು ಮುದುಡಿ ಹೋಗುವುದನ್ನು ನಾವು ಈ ಕಥೆಯಲ್ಲಿ ನಾವು ನೋಡ್ಬೋದು. ಇದು ದುರಂತವನ್ನು ವ್ಯಕ್ತಪಡಿಸುವಂತಹ ಒಂದು ಚಿತ್ರವಾಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಎಂದೋ ಇದು ಆಗಿದೆ ಅಂತ ನನಗೆ ಈ ಲೇಖನ ಬರೆಯೋಕೆ ಅನ್ನಿಸ್ತಾ ಇತ್ತು. ಓ, ಯಾವತ್ತೋ ಕನಸಿನಲ್ಲಿ ಇಂಥದ್ದನ್ನು ಮಾಡಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಈ ಚಿತ್ರ ನಾನು ಹೇಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು, ಆದರೆ ಇವರು ಹೇಳ್ತಾರೆ ಲೇಖಕರು, ದೋಷಯುಕ್ತವಾಗಿರಬಹುದಾದರೂ ಭಿನ್ನವಾಗಿರಬಹುದು, ಬೇರೆ ಚಿತ್ರಗಳಿಗಿಂತಲೂ ಸಹಿತ ಇದು ಭಿನ್ನವಾಗಿದೆ ಅಂತಂದ್ಬಿಟ್ಟು ನನ್ನದೇ ಆದಂಥ ಆಲೋಚನೆ, ಆಶಯಗಳು ಈ ಚಿತ್ರದಲ್ಲಿ ಮೂಡಿ ಬಂದಿದೆ ಅಂತಂದ್ಬಿಟ್ಟು ಹೇಳ್ತಾರೆ.
ಭಿನ್ನವಾದಂತಹ ನೆಲೆಯನ್ನು ಒಳಗೊಂಡಿರುವಂಥದ್ದು ಈ ಪಲ್ಲವಿ ಎನ್ನುವಂಥ ಚಿತ್ರ ಎನ್ನುವುದು ನನಗೆ ಇವತ್ತು ಸಹಿತ ಅನ್ನಿಸ್ತಾ ಇದೆ ಅಂತ ಅವರು ಬಹಳ ಸುಮಾರು 10 ವರ್ಷ ಆದಮೇಲೆ ಈ ಲೇಖನ ಬರೆದಿರೋದು. ಆಗ ಅವರು ಇದನ್ನು ವ್ಯಕ್ತಪಡಿಸ್ತಾರೆ, ನೆನಪಿಸಿಕೊಂಡು ಹೇಳ್ತಾ ಹೋಗ್ತಾರೆ. ನನಗೆ ಆ ಸಂದರ್ಭದಲ್ಲಿ ಅಭಿನಯ ಮಾಡಬೇಕು ಅಂತಲೂ ಅನ್ನಿಸ್ತಾ ಇತ್ತು, ಆದರೆ ನನಗೆ ಸ್ವಲ್ಪ ಸಂಕೋಚ ಈ ಅಭಿನಯ ಮಾಡೋದಕ್ಕೆ, ಅದಕ್ಕೆ ನಾನು ಸ್ವಲ್ಪ ದೂರ ಉಳಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಇನ್ನೊಂದು ಮಾತನ್ನು, ಏನಪ್ಪ ಅಂದರೆ ಎಷ್ಟೇ ದುಡ್ಡನ್ನು ಹಾಕ್ಬಿಟ್ಟು ಅದ್ಧೂರಿಯಾದಂಥ ಚಲನಚಿತ್ರವೂ ಆಗಿರ್ಬೋದು, ಅದು ಕೆಲಸಾರ್ಥಿ ನೋಡೋದಕ್ಕೆ ತುಂಬ ಕೆಟ್ಟದಾಗಿರ್ಬೋದೇನೋ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಹೋಲಿಸಿದ್ರೆ ಈ ಪಲ್ಲವಿ ಚಲನಚಿತ್ರ ಒಳ್ಳೆಯ ಚಲನಚಿತ್ರ ಅಂತಲೇ ಇಲ್ಲಿ ಲೇಖಕರ ಅಭಿಪ್ರಾಯ. ಸರಳ ಚಿತ್ರವಾಗಿದ್ದರೂ ಮನ ಕರಗಿಸುವ ಮೋಹಕ ಚಿತ್ರವಾಗಿರಲು ಸಾಧ್ಯ. ಹಾಗಾದರೆ ನಿಜವಾದ ವ್ಯತ್ಯಾಸವೇನು? ವ್ಯಾಪಾರಿ ಚಿತ್ರ ಉತ್ತಮ ಚಿತ್ರದಿಂದ ಹೇಗೆ ಭಿನ್ನ? ನನ್ನ ಪ್ರಕಾರ ಅಪ್ಪಟ ವ್ಯಾಪಾರಿ ಚಿತ್ರಗಳಿಲ್ಲ, ಹಣಕ್ಕಾಗಿ ವಂಚಿಸುವ ಚಿತ್ರಗಳು ಮಾತ್ರ ಇವೆ. ವಂಚಿಸುವ ಚಿತ್ರಗಳಿಂದ ಪ್ರಾಮಾಣಿಕ ಚಿತ್ರ ಒಂದು ವಿಷಯದಲ್ಲಿ ಬೇರೆ ತರಹ ಇರುತ್ತದೆ. ಪ್ರಾಮಾಣಿಕ ನಿರ್ದೇಶಕನಿಗೆ ನಟರನ್ನು ಬಳಸುವುದರಲ್ಲಿ, ಕತೆ ಹೇಳುವುದರಲ್ಲಿ, ಸಂಕಲಿಸುವುದರಲ್ಲಿ ಅಭಿರುಚಿ ಇರುತ್ತದೆ, ಸೂಕ್ಷ್ಮಜ್ಞತೆ ಇರುತ್ತದೆ. ಮನುಷ್ಯ ಅಭಿನಯಿಸುವುದರ ಮೂಲಕ, ಕೃತಕವಾಗಿ ಸಂಘರ್ಷಿಸುವ ಮೂಲಕ ಮಾತ್ರ ಬದುಕುವುದಿಲ್ಲ. ಅವನ ಮೌನ, ಆಳದ ನೋವು, ಅವು ಸಹಿತ ಅದನ್ನು ಜೀವಂತಿಕೆ ಅಲ್ಲಿ ಅವುಗಳ ಸಹಿತ ಜೀವಂತಿಕೆಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತದೆ ಅಂತ. ಈ ಕೆಲವು ಸಾರ್ತಿ ತುಂಬ ಸರಳವಾದಂಥ ಚಿತ್ರಗಳು, ನಿಮಗೆ ಕಡಿಮೆ ಬಡ್ಜೆಟ್ ಚಿತ್ರಗಳು, ಕೆಲವೇ ದಿವಸಗಳಲ್ಲಿ ಕೆಲವು ಗಂಟೆಗಳಲ್ಲಿ ತೆಗೆದಂಥ ಚಿತ್ರವೂ ಸಹಿತ ಇದೆ. 22 ಗಂಟೆ, 40 ಗಂಟೆಗಳಲ್ಲಿ ತೆಗೆದಂಥ ಚಿತ್ರಗಳಿವೆ, 1 ವಾರದಲ್ಲಿ ತೆಗೆದಂತಹ ಚಿತ್ರಗಳಿವೆ, ಒಂದೇ ದಿವಸದ ಕಥೆಯನ್ನು ಸಹಿತ ತೆಗೆದಂಥ ಚಿತ್ರಗಳಿವೆ. ಇಂಥ ಚಲನಚಿತ್ರಗಳು ಹೆಚ್ಚು ಬಂಡವಾಳವನ್ನು ಹಾಕಿರೋದಿಲ್ಲ, ಆದರೆ ಏನಾಗಿರುತ್ತೆ, ತುಂಬ ಸಕ್ಸಸ್ಫುಲ್ ಫಿಲಮ್ಸ್ ಆಗಿಬಿಡುತ್ತೆ. ವಾಣಿಜ್ಯ ಚಿತ್ರ, ವ್ಯಾಪಾರಿ ಚಿತ್ರ ಆಗೋಗ್ಬಿಡುತ್ತೆ, ಸಕ್ಸಸ್ ಆಗುತ್ತದೆ. ಅದೇ ತುಂಬ ಬಂಡವಾಳ ಹಾಕಿ ವರ್ಷಾನುಗಟ್ಟಲೆ ಪಿಕ್ಚರ್ಸ್ ಸಹಿತ ಕೆಲವು ಸಾರ್ತಿ ವಿಫಲವಾಗುವಂಥ, ಫೇಲ್ಯೂರ್ ಆಗುವಂಥದ್ದು, ಹಾಕಿದಂಥ ಹಣವು ಸಹಿತ ವಾಪಸ್ಸು ಬರದಂಥ ಸಂದರ್ಭಗಳು ಸಹಿತ ಇರುತ್ತದೆ. ಹಾಗಿದ್ರೆ ಈ ಕಲಾತ್ಮಕ ಚಿತ್ರಗಳು ಮತ್ತು ವ್ಯಾಪಾರಿ ಚಿತ್ರಗಳಿಗೂ ಏನು ವ್ಯತ್ಯಾಸ ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ. ಅಪ್ಪಟವಾದಂಥ ವ್ಯಾಪಾರಿ ಚಿತ್ರಗಳು ಅಂತ ಇರೋದಕ್ಕೆ ಸಾಧ್ಯ ಇಲ್ಲ. ಹಣಕ್ಕಾಗಿ ವಂಚನೆ ಮಾಡುವಂಥ ಚಿತ್ರಗಳಂತೂ ಇವತ್ತಿದ್ದೇ ಇವೆ. ಹಣ ಮಾಡುವುದೇ ಮುಖ್ಯ ಉದ್ದೇಶ ಇವೆ ಅಂಥ ಚಲನಚಿತ್ರಗಳು ಸಹಿತ ಇದೆ. ಪ್ರಾಮಾಣಿಕವಾದಂಥ ನಿರ್ದೇಶಕನಿಗೇನಪ್ಪ ಅಂದರೆ ನಟವರನ್ನು ಬಳಸುವುದಾಗಿರ್ಬೋದು, ಕತೆ ಹೇಳುವುದು, ಅದನ್ನು ಸಂಕಲಿಸುವುದರಲ್ಲಿ ಅಭಿರುಚಿ ಇರುತ್ತದೆ, ಅದರಲ್ಲಿ ಸೂಕ್ಷ್ಮಜ್ಞತೆ ಇರುತ್ತದೆ. ಅವನು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಸಹಿತ ಗಮನಿಸ್ತಾನೆ. ಹಣ ಮಾಡುವುದೇ ಮುಖ್ಯವಾದಾಗ ಎಂಥೆಂಥದೋ ದೃಶ್ಯಗಳನ್ನು ಅದರಲ್ಲಿ ಸೇರಿಸುವುದನ್ನು ನಾವು ನೋಡ್ಬೋದು. ಅಲ್ಲಿ ಏನಾಗುತ್ತೆ ಅಂದರೆ ಪಾತ್ರಗಳು ಬದುಕೋದಕ್ಕೆ ಪ್ರಯತ್ನ ಪಡುತ್ತವೆ. ಆ ಪಾತ್ರಗಳ ಮೌನ ಆಗಿರ್ಬೋದು ಅಥವಾ ಅದರ ನೋವು ಆಗಿರ್ಬೋದು, ಅವುಗಳ ಸಂಘರ್ಷ ಆಗಿರ್ಬೋದು ಅನೇಕ ಚಿತ್ರಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತದೆ. ಈ ಎಲ್ಲವನ್ನು ಸಹಿತ ಹಿಡಿದಿಡುವಂಥ ಶಕ್ತಿ ಯಾರಲ್ಲಿರುತ್ತದೆ ಅಂತಂತಂದರೆ ನಿರ್ದೇಶಕನಿಗೆ ಮಾತ್ರ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಸಹಿತ ಮುಖ್ಯ, ನಿರ್ದೇಶಕನ ಮೇಲೆ ತುಂಬ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾರೆ. ಏಕಾಂತತೆಯಲ್ಲಿ ಕೂಡ ಅವನ ಬದುಕಿರುತ್ತದೆ. ಹಾಡು ನಿರ್ಲಜ್ಜ ಮಾತುಕತೆಯನ್ನು ಮೀರಿದ ದುರಂತ, ಸುಖಾಂತ ಮನುಷ್ಯನ ಜೀವನ, ಇದನ್ನು ತೋರುವುದಕ್ಕಾಗಿಯೇ ಚಲನಚಿತ್ರದಲ್ಲಿ ವಿಸ್ತಾರ ತೋರುವ ಅವಕಾಶ ತೀರ ಹತ್ತಿರವಾದದ್ದು ತೋರುವ ಕ್ಲೋಸಪ್ಗಳಿವೆ. ಮನುಷ್ಯನ ದೇಹ, ಅದರಲ್ಲೂ ಮುಖ ವಿಸ್ತಾರ, ಅದರಲ್ಲೂ ಕಣ್ಣು ಆತನ ಅಂತರಾಳವನ್ನು ಬಿಂಬಿಸುತ್ತವೆ. ಸಿನಿಮಾ ಕಾವ್ಯಮಯವಾಗುವುದು ಹೀಗೆ. ಇದನ್ನೆಲ್ಲ ನನ್ನ ಚಿತ್ರವನ್ನು ಹೊಗಳಿಕೊಳ್ಳಲು ಹೇಳುತ್ತಿಲ್ಲ. ದಶಕದ ಹಿಂದೆ ಅಂತಂದರೆ ಸುಮಾರು ಇವತ್ತು 40 ವರ್ಷಗಳು ಮೀರೋಗ್ಬಿಟ್ಟಿದೆ, ಇದು 43 ವರ್ಷ ಆಗಿದೆ. ದಶಕಗಳ ಹಿಂದೆ ಮಾಡಿದ ಚಿತ್ರ, ನನ್ನಲ್ಲಿ ಸ್ಫುರಿಸಿದ ನೆನಪುಗಳನ್ನು, ಚಿಂತನೆಯನ್ನು ಮಾತ್ರ ಇಲ್ಲಿ ಕಾಣಿಸಿದ್ದೇನೆ. ಹೀಗೆನ್ನುವಾಗ ಈಕೆಯ ಮುಖ ಕ್ಲೋಸಪ್ನಲ್ಲಿ ಎದುರಾಗುತ್ತಿದೆ. ಅಲ್ಲಿ ಅವರು ಹೇಳ್ತಾರೆ, ಅವರು ಏನಪ್ಪ ಅಂತಂದರೆ ಒಂದು ರೀತಿ ವಿಶಿಷ್ಟವಾಗಿ ಜೋಡಿಸಿದಂತಹ ನೃತ್ಯ ಆಗಿರ್ಬೋದು ಅಥವಾ ಎಲ್ಲೋ ಕೇಳಿದಂಥ ಹಾಡು ಅಥವಾ ಯಾವುದೇ ರೀತಿಯ ಮುಜುಗರ ಇಲ್ಲದೆ, ಮಡಿವಂತಿಕೆ ಇಲ್ಲದೆ ಆಡುವಂಥ ಮಾತುಗಳು ಮತ್ತು ದುರಂತವನ್ನು ವ್ಯಕ್ತಪಡಿಸುವಂಥ ವಿಧಾನ ಆಗಿರ್ಬೋದು ಅಥವಾ ಸುಖಾಂತ ಆಗಿರ್ಬೋದು, ಇವೆಲ್ಲವೂ ಸಹಿತ ಮನುಷ್ಯನ ಜೀವನವನ್ನು ವ್ಯಕ್ತಪಡಿಸುವಂಥ ಅನೇಕ ದೃಶ್ಯಗಳು. ನಾನು ಈ ಪಲ್ಲವಿ ಚಲನಚಿತ್ರದಲ್ಲಿ ಏನಪ್ಪ ಅಂತಂದರೆ ಇಂತಹ ಕೆಲವು ವಿಸ್ತಾರವನ್ನು ವ್ಯಕ್ತಪಡಿಸುವಂಥ ದೃಶ್ಯಗಳನ್ನು ಚಿತ್ರಿಸಿದ್ದೀನಿ. ಮನುಷ್ಯರಿಗೆ ತುಂಬ ಹತ್ತಿರವಾದಂಥ ಅನೇಕ ಘಟನೆಗಳನ್ನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಕ್ಲೋಸಪ್ ದೃಶ್ಯಗಳಿರುತ್ತವೆ. ನಿಮಗೆ ಟಿ ವಿ ಸೀರಿಯಲ್ಗಳಲ್ಲಿ ಇವತ್ತು ನಾವು ನೋಡ್ಬೋದು, ಬರೀ ಮುಖವನ್ನು ತೋರಿಸುವಂಥದ್ದು
ಅದರಲ್ಲೂ ಸಹಿತ ಬರೀ ಮುಖದ ಜೊತೆಯಲ್ಲಿ ಏನಪ್ಪ ಕಣ್ಣನ್ನು ತೋರಿಸುವಂಥದ್ದು. ಅದೇನಾಗುತ್ತೆ ಅಂತಂದರೆ ನಮ್ಗೆ ಇವತ್ತು ತುಂಬ ಕೃತಕವಾಗಿ ಕಾಣಿಸ್ತಾ ಇದೆ, ಯಾಕಂದರೆ ನ್ಯಾಚುರಲ್ಲಾಗಿರೋದಿಲ್ಲ ಅದು. ಕಣ್ಣು ಬಿಡೋದೇ ಒಂದು ದೃಶ್ಯ, ಅವ್ರಿಗೆ ಸುಮ್ಮನೆ ಕಣ್ಣು ಬಿಟ್ಕೊಂಡು ನಿಂತ್ಕೊಂಡಿರ್ತಾರೆ, ಅದನ್ನು ಶೂಟ್ ಮಾಡ್ತಾರೆ ಅವರು, ಅಥವಾ ಅದನ್ನು ಮೊದಲೇ ಹೇಳ್ಬಿಟ್ಟು ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಭಾವನೆಗಳು ವ್ಯಕ್ತ ಆಗೋದಕ್ಕಿಂತ ಹೆಚ್ಚಾಗಿ ಈ ಶೂಟ್ ಮಾಡಿ ತೋರಿಸುವುದೇ ಇಲ್ಲಿ ಟಿವಿ ಸೀರಿಯಲ್ಗಳ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಹಿಂದೆ ಇವರು ಪಲ್ಲವಿ ಚಲನಚಿತ್ರದಲ್ಲೇ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಗ ಅಂತಹ ಸಿನಿಮಾಗಳು ಭಾವನೆಗಳನ್ನು ವ್ಯಕ್ತಪಡಿಸಿದರೆ ಅಂತಹ ಸಿನಿಮಾಗಳು ಕಾವ್ಯಮಯ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಇದನ್ನು ನಾನು ಹೊಗಳ್ಕೊಳ್ಳೋದಕ್ಕೆ ಹೇಳ್ಕೊಳ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕೆಂದರೆ ದಶಕದ ಹಿಂದೆ ಅಂತಂದರೆ ಇವರು 77ರಲ್ಲಿ ಫಿಲಮನ್ನು ತೆಗೆದು ಸುಮಾರು 87 90ರಲ್ಲಿ ಇದನ್ನು ಬರೆದಿದ್ದಾರೆ ಅಂದ್ಕೊಳ್ಳಿ, ಲೇಖನವನ್ನು ಸುಮಾರು 87ರ ಸುಮಾರಿದ್ದಂತೆ. 10 ವರ್ಷದಿಂದ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಹೇಳ್ತಾ ಇದ್ದಾರಲ್ಲ ಇವರು 10 ವರ್ಷದಿಂದ ಅಂತಂತಂದರೆ ಇವತ್ತು ನಾವು ಓದ್ತಾ ಇರೋದು ಯಾವಾಗ, ಈ ಲೇಖನ ಬರೆದು 34 ವರ್ಷಗಳ ನಂತರ ಇದನ್ನು ಓದ್ತಾ ಇದ್ದೀವಿ, ಚಲನಚಿತ್ರ ತೆಗೆದು 43 ವರ್ಷಗಳ ನಂತರ ಈ ಒಂದು ಲೇಖನವನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಅವತ್ತು ತೆಗೆದಂಥ ಈ ಚಿತ್ರಗಳು ಅತ್ಯಂತ ಮುಖ್ಯ ಆಗುತ್ತದೆ. ಇವರು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ಒಂದು ವಿಷಯ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅತ್ಯಂತ ಮುಖ್ಯ ಆಗುತ್ತದೆ ಎನ್ನುವುದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೀವನದ ಹೊಸ್ತಿಲ ಬಳಿ ನಿಂತ ಹುಡುಗಿ, ಆತಂಕ ಕುತೂಹಲವನ್ನು ಮುಖದಲ್ಲಿ ತುಂಬಿಕೊಂಡ ಚೆಲುವೆ, ಸೂಕ್ಷ್ಮ ದಾಖಲೆಗಳ ಪುಟ ಆ ಮುಖ, ಅಲ್ಲಿ ಬಂಡಾಯವಿದೆ, ಅಲ್ಲದೆ ಬಂಡಾಯದ ಕಷ್ಟವನ್ನರಿತ ವಾಸ್ತವ್ಯವಿದೆ, ಇವೆರಡಕ್ಕೂ ತಕ್ಕ ಕಾರಣವಿಲ್ಲದ ನಿರಾಶೆ ಇದೆ, ಈಕೆಯ ಮುಖ ನನ್ನಲ್ಲಿ ಚಿತ್ರೀಕರಿಸುವ ಹುಚ್ಚು, ಹುಮ್ಮಸ್ಸನ್ನು ಕೆಣಕುವ ಮುನ್ನ ಲೇಖನೆಯನ್ನು ಕೆಳಗಿಟ್ಟು ನಗುತ್ತೇನೆ, ಗಾಯನ ನೃತ್ಯ ಅಭಿನಯದ ಜನರನ್ನು ಕಂಡು ಅಸೂಯೆಯಿಂದ ಮೆಚ್ಚುಗೆಯಿಂದ ಭಗ್ನಪ್ರೇಮಿಯ ಔದಾರ್ಯದಿಂದ ನಗುವುದು ನಿಚ್ಚೂರು ಕೆಲಸವೆನಿಸುತ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಜೀವನದ ವಸ್ತುವಿನಲ್ಲೇ ನಿಂತಂಥ ಅಂದರೆ ಜೀವನವನ್ನು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಈ ದುರಂತಗಳು ಸಂಭವಿಸ್ಬಿಟ್ರೆ ಎಂತಹ ಒಂದು ನಿರಾಶಾ ಜೀವನ ಅನ್ನೋದು ಉಂಟಾಗುತ್ತದೆ ಅನ್ನೋದು ಈ ಕಥೆಯ ವಸ್ತು. ಅದೇ ಆಗಿತ್ತು, ಆತಂಕ ಆಗಿರ್ಬೋದು, ಕುತೂಹಲ ಆಗಿರ್ಬೋದು, ಅದನ್ನು ತುಂಬಿಕೊಂಡಿರುವಂತಹ ಒಬ್ಬ ಚೆಲುವೆ, ಆದ ಮುಖದಲ್ಲಿ ವ್ಯಕ್ತವಾಗ್ತಾರೆ ಅಂಥದ್ದು, ಸೂಕ್ಷ್ಮವೂ ಸಹಿತ ವ್ಯಕ್ತವಾಗುವಂತಹ ಒಂದು ಮುಖ ಇರುತ್ತದೆ, ಅದರಲ್ಲೂ ಸಹಿತ ಬಂಡಾಯವನ್ನು ನಾವು ನೋಡಬಹುದಾದದ್ದು, ಮತ್ತು ಅಲ್ಲಿ ವಾಸ್ತವತೆಯನ್ನು ಅರಿತುಕೊಂಡಂತಹ ಮುಖದ ದೃಶ್ಯವನ್ನು ಅಥವಾ ಭಾವನೆಯನ್ನು ನಾವು ಗ್ರಹಿಸ್ಬೋದಾಗಿತ್ತು, ಮತ್ತು ಇದೆಲ್ಲದಕ್ಕಿಂತ ಮುಖ್ಯ ಅಲ್ಲಿ ನಿರಾಶೆಯನ್ನು ಆ ಮುಖದಲ್ಲಿ ನಾವು ನೋಡ್ಬೋದಾಗಿತ್ತು. ಅಂದರೆ ಈ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಮುಖ ನಮಗಿಲ್ಲಿ ಮುಖ್ಯ ಆಗುತ್ತದೆ. ಅಂತಹದ್ದನ್ನು ನಾನು ಚಿತ್ರೀಕರಣ ಮಾಡೋದಕ್ಕೆ ಹೋದಾಗ ಅದಕ್ಕೆ ನೆನಪಿಸಿಕೊಂಡವ್ರಿಗೆ ನಗು ಬರುತ್ತೆ ಅಂತ ಹೇಳ್ತೇನೆ, ಇಂಥವನ್ನೆಲ್ಲ ನಾನು ಮಾಡೋದಕ್ಕೆ ಹೋಗಿದ್ದೇನಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಈ ಹಾಡುಗಾರಿಕೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅಭಿನಯದ ಜನರನ್ನಾಗಿರ್ಬೋದು, ಅವರನ್ನು ಕಂಡರೆ ಅಸೂಯೆಯಿಂದ ಮೆಚ್ಚುಗೆಯಿಂದ ಭಗ್ನಪ್ರೇಮಿಯ ಉದಾರದಿಂದ ನಗುವುದು ನಿಸೂರು ಕೆಲಸವೆನಿಸುತ್ತದೆ. ಅಂದರೆ ಒಬ್ಬ ಆ್ಯಕ್ಟರ್ಗೆ ಎಷ್ಟೆಲ್ಲ ಇರಬೇಕಾಗತ್ತೆ ಪರಿಜ್ಞಾನ, ಒಂದೊಂದು ಸಾರ್ತಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ ತಕ್ಷಣ ಒಂಥರ ಅಸೂಯೆನೂ ಬರಬೋದೇನೋ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಅದು ಇನ್ನೊಬ್ಬರ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿಯಿಂದ ಬರುವಂಥದ್ದಲ್ಲ, ಅರೆ ನಾನು ಇದನ್ನು ಮಾಡೋಕ್ಕಾಗೋದಿಲ್ವಲ್ಲ ಎನ್ನೋದಾಗಿರ್ಬೋದು, ಅಥವಾ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲಪ್ಪ ಇವರು ಅಭಿನಯವನ್ನು ಅನ್ನೋದಾಗಿರ್ಬೋದು, ಮತ್ತು ಅದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು ಅಂತಂದ್ಬಿಟ್ಟು. ಅದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತೆ ನಾವು ಅನೇಕ ಚಿತ್ರಗಳನ್ನು ನೋಡಿದಾಗ, ಪಾತ್ರಗಳನ್ನು ನೋಡಿದಾಗ ನಮ್ಗೆ ಆ ಭಾವನೆ ಅನ್ನೋದು ಉಂಟಾಗ್ತಾ ಇರುತ್ತೆ. ಅದನ್ನು ನೋಡಿ ನಾವು ಅನುಭವಿಸೋದಿದೆಯಲ್ಲ ಅದು ನಿಸೂರು ಅಂತಂದರೆ ಯಾವುದೇ ರೀತಿಯ ಕಷ್ಟವಿಲ್ಲದೆ ಅನುಭವಿಸುವಂಥದ್ದಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಈ ಲೇಖನದಲ್ಲಿ ಹೇಳಿರುವುದನ್ನು ನಾವು ನೋಡ್ಬೋದು. ಹೀಗೆ ಲೇಖಕರು ಪಲ್ಲವಿ ಎನ್ನುವಂಥ ಚಲನಚಿತ್ರ, ಅದು ಅವರ ಮೊದಲ ಚಲನಚಿತ್ರಗಳು, ಆನಂತರ ಇನ್ನೂ 3 ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅವರು ನಿರ್ದೇಶನ ಮಾಡಿದ್ದಾರೆ. ಅನುರೂಪ ಆಗಿರ್ಬೋದು, ಖಂಡವಿದಕ್ಕೋ ಮಾಂಸವಿದಕ್ಕೋ ಎನ್ನುವಂಥದ್ದಾಗಿರ್ಬೋದು ಅವೆಲ್ಲ ಮಾಡಿದ್ದಾರೆ. ಆದರೆ ಮತ್ತು ಎಲ್ಲಿಂದಲೋ ಬಂದವರು ಆಗಿರ್ಬೋದು, ಆದರೆ ಏನಾಗುತ್ತೆ ಫಸ್ಟ್ ಟೈಮ್ ಏನಾಗಿರುತ್ತೆ ಅವರು ಎಕ್ಸ್ಪೀರಿಯನ್ಸ್ ಅನುಭವವೇ ಇಲ್ಲದಂಥ ಸಂದರ್ಭದಲ್ಲಿ ಚಲನಚಿತ್ರ ಮಾಡೋದಕ್ಕೆ ಹೋದಾಗ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ, ಯಾರ ಪರಿಚಯವೂ ಸಹಿತ ಇರೋದಿಲ್ಲ ಚಲನಚಿತ್ರ ಕ್ಷೇತ್ರದಲ್ಲಿ. ಚಲನಚಿತ್ರವನ್ನು ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೊರಟಾಗ ಏನಾಗುತ್ತೆ ಅಂತಂದರೆ ಅಟ್ಲೀಸ್ಟ್ ಆ ಫೀಲ್ಡ್ ಸ್ವಲ್ಪ ಆದರೂ ಪರಿಚಿತವಾಗಿರಬೇಕಾಗುತ್ತೆ, ಅಥವಾ ನಿರ್ದೇಶನ ಮಾಡಿರುವಂಥ ಒಳ್ಳೆಯ ನಿರ್ದೇಶನದ ಚಿತ್ರಗಳನ್ನು ನೋಡಿರಬೇಕಾಗತ್ತೆ, ಅಥವಾ ಯಾರೋ ಒಬ್ಬ ಫೋಟೋಗ್ರಾಫರ್ ಆಗಿರ್ಬೋದು
ಅಂದರೆ ವಿಡಿಯೋಗ್ರಾಫರ್ ಆಗಿರ್ಬೋದು, ಛಾಯಾಗ್ರಹಣ ಮಾಡೋವಂಥವ್ರು, ಸಂಕಲನ ಮಾಡೋವಂಥವ್ರು ಆಗಿರ್ಬೋದು, ಅಥವಾ ಇತರೆ ವ್ಯಕ್ತಿಗಳು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮೇಕಪ್ ಮೆನ್ ಆಗಿರ್ಬೋದು, ಅಥವಾ ಪಾತ್ರಧಾರಿಗಳಾಗಿರ್ಬೋದು, ಅಥವಾ ಒಳ್ಳೆಯ ವಿಷಯ ಆಗಿರ್ಬೋದು, ಎಲ್ಲವೂ ಸಹಿತ ಇದ್ದರೆ, ಇವೆಲ್ಲ ನಮಗೆ ಗೊತ್ತಿದ್ದರೆ ಅಥವಾ ಎಲ್ಲರ ಪರಿಚಯ ಇದ್ದರೆ ಮಾಡೋದು ಈಸಿ ಆಗುತ್ತೆ. ಆದರೆ ಏನೂ ಗೊತ್ತಿರದೆ ಇಂತಹ ಒಂದು ಕೆಲಸಕ್ಕೆ, ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗೋದು ತುಂಬ ಕಷ್ಟ. ಅಂತಹ ಕೆಲಸಕ್ಕೆ ನಾನು ಕೈ ಹಾಕಿ ಒಂದು ರೀತಿಯಲ್ಲಿ ವಿಶಿಷ್ಟವಾದಂತಹ ಚಿತ್ರವನ್ನು ನಾನು ನಿರ್ಮಾಣ ಮಾಡಿದ್ದೀನಿ ಎನ್ನುವಂತಹ ಒಂದು ಸಮಾಧಾನ ನನಗಿದೆ ಎನ್ನುವುದನ್ನು ಈ ಒಂದು ಲೇಖನ, ನಾನು ಸಿನಿಮಾ ಮಾಡಿದೆ ಎನ್ನುವಂಥ ಲೇಖನದಲ್ಲಿ ಲಂಕೇಶ್ ಅವರು ವಿವರಿಸಿರುವುದನ್ನು ನಾವು ನೋಡಿದ್ವಿ. ಪ್ರಶ್ನೋತ್ತರಗಳನ್ನು ನಾವು ತರಗತಿಯಲ್ಲಿ ನಾವು ನೋಡೋಣ. ಧನ್ಯವಾದಗಳು.